ಏಯ್ ನಿನಗೆ ಹುಚ್ಚ, ನನಗೆ ಆಲ್ರೆಡಿ ಮದುವೆ ಆಗಿದೆ. ನೈಟ್ ನನ್ನ ಜೊತೆ ಮಲಗಿದಾಗ ಗೊತ್ತಿಲ್ವಾ ನಿನಗೆ ಮದುವೆ ಆಗಿದೆ ಅಂತ? ಹೇಳು. ರಾಜ್ ಎದ್ದೇಳು, ಲೇಟ್ ಆಗ್ತಾ ಇದೆ. ಒಂದ್ 5 ನಿಮಿಷ ಕಣೆ ಪ್ಲೀಸ್. ಡ್ಯಾಡಿ ಆಫೀಸ್ ಗೆ ಟೈಮ್ ಆಗ್ತಾ ಇದೆ. ಡ್ಯಾಡಿ ಆಫೀಸ್ ಗೆ ಟೈಮ್ ಆಗ್ತಾ ಇದೆ ಹೇಳಿ. ಡ್ಯಾಡಿ ಆಫೀಸ್ ಗೆ ಟೈಮ್ ಆಗ್ತಾ ಇದೆ ಹೇಳಿ. ಐ ಲವ್ ಯು ಡ್ಯಾಡಿ. ಲವ್ ಯು ಟು ಚಿನ್ನೋ. ನೀವು ಕೂಡ ನಮ್ ಜೊತೆ ಬಂದ್ರೆ ಚೆನ್ನಾಗಿರುತ್ತೆ. ನನಗೂ ಬರ್ಬೇಕಂತಾನೆ ಅನ್ಸ್ತಾ ಇದೆ. ಗೊತ್ತಲ್ಲ ನನ್ನ ಬಗ್ಗೆ, ಆಫೀಸಲ್ಲಿ ತುಂಬಾ ವರ್ಕ್ ಇದೆ. ಸೊ ನೀವು ಓಡ್ಬನ್ನಿ, 2 ದಿನ ನಿಮ್ಮನ್ನ ತುಂಬಾ ಮಿಸ್ ಆಗ್ತೀವಿ. ನಾನು ಕೂಡ. ಹಲೋ. ಹಾಯ್, ಹವ್ ಆರ್ ಯು? ನೀನಿಲ್ದೆ ನಾನು ಹೇಗೆ ಚೆನ್ನಾಗಿರ್ತೀನಿ ಹೇಳು. ಹೌದು, ಮಗು ಹೇಗಿದೆ ಹೇಳು? ಚೆನ್ನಾಗಿದೆ, ಲವ್ ಯು ಬೇಬಿ. ನಿಮ್ಮನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ತಾನೇ ನಮ್ಮ ಜೊತೆ ಬರೋಕೆ ಹೇಳಿದ್ದು. ಗೊತ್ತಲ್ಲ, ಆಫೀಸಲ್ಲಿ ತುಂಬ ಕೆಲಸ ಇದೆ, ಅದೇ ಆಗಲಿಲ್ಲ. ಅದು ಸರಿ, ನೀವು ಯಾವಾಗ ಓಡ್ತೀರಾ? ಇನ್ನೊಂದು 1 ಅವರ್ನಲ್ಲಿ ಸ್ಟಾರ್ಟ್ ಆಗ್ತೀವಿ. ಓ ಹೌದಾ? ಹಾಗಾದರೆ ಸರಿ, ನೀವು ಡೈರೆಕ್ಟಾಗಿ ಆಫೀಸ್ ಬಂದುಬಿಡಿ, ನಾವೆಲ್ಲ ಇಲ್ಲಿಂದ ಸೇರಿ ಮನೆಗೆ ಹೋಗೋಣ. ಓಕೆ, ಬಾಯ್. ಬಾಯ್. ಹಾಯ್ ಸರ್, ಐ ಆಮ್ ಲಿಯಾ. ನನ್ನ ವೆಹಿಕಲ್ ಸ್ವಲ್ಪ ಟ್ರಬಲ್ ಕೊಟ್ಟಿದೆ. ಸಡನ್ ಆಗಿ ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಏನ್ ಮಾಡೋದು ಗೊತ್ತಾಗದಾಗ ನಿಮ್ಮ ಆಫೀಸ್ ಲೈಟ್ಸ್ ಬೆಳಗೋದು ನೋಡಿ ಈ ಕಡೆ ಬಂದಿದ್ದೀನಿ. ಹಲೋ ಸರ್, ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಯಾ, ಕಮ್ ಇನ್. ಥ್ಯಾಂಕ್ ಯು. ನೈಸ್ ಆಫೀಸ್. ಥ್ಯಾಂಕ್ ಯು. ನೀವು ಇಲ್ಲಿ ರಿಲ್ಯಾಕ್ಸ್ ಆಗ್ಬೋದು. ಓಕೆ. ಆ್ಯಕ್ಚುಲಿ ನನ್ನ ಒಳಗೆ ಸ್ವಲ್ಪ ಕೆಲಸ ಇದೆ, ನಾನು ಒಳಗಿರ್ತೀನಿ. ನಿಮ್ಗೇನಾದರೂ ಬೇಕಂದರೆ ನನಗೆ ಕಾಲ್ ಮಾಡಿ. ಓಕೆನಾ? ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಗೊತ್ತಿದ್ದ ಕಾರ್ ಮೆಕ್ಯಾನಿಕ್ ಯಾರಾದಿದ್ರೆ ಸ್ವಲ್ಪ ಕಾಲ್ ಮಾಡ್ತೀರಾ? ಹಲೋ, ಸ್ವಲ್ಪ ಆಫೀಸ್ ಹತ್ರ ಬರೋಕ್ಕಾಗುತ್ತಾ? ಸ್ವಲ್ಪ ಅರ್ಜೆಂಟು. ಓಕೆ, ಒಂದು 40 ಮಿನಿಟ್ಸಲ್ಲಿ ಬಂದುಬಿಡ್ತಾರೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ವಾವ್, ವಾಟ್ ಎ ಬ್ಯೂಟಿ. ಲೇಟ್ ಮಾಡಬಾರ್ದು, ಇನ್ನೂ ಲೇಟ್ ಆಯಿತು ಅಂದರೆ 40 ಮಿನಿಟ್ಸಲ್ಲಿ ಕಾರ್ ಮೆಕ್ಯಾನಿಕ್ ಬಂದುಬಿಡ್ತಾನೆ, ಕಾರ್ ರಿಪೇರ್ ಆಗುತ್ತೆ, ಅವಳು ಊಟ ಹೋಗ್ಬಿಡ್ತಾಳೆ. ಇಷ್ಟು ಅಂದವಾದ ಹುಡುಗಿನ ಬಿಟ್ಬಿಟ್ರೆ ನನಗಿಂತ ದೊಡ್ಡ ಮುಟ್ಟಳೆ ಯಾರೂ ಇರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡೋಣ. ಐ ಥಿಂಕ್ ನಿಮ್ಗೆ ತುಂಬ ಬೋರ್ ಫೀಲ್ ಆಗ್ತಾ ಇದೆಯಲ್ಲ? ಹೌದು ಸ್ವಲ್ಪ. ಅಯ್ಯೋ, ಹೇಳಿದ್ರೆ ಕಂಪನಿ ನಾನು ಕೊಡ್ತಾನಲ್ಲ. ನೀವು ಒಳಗೆ ಸ್ವಲ್ಪ ಬ್ಯುಸಿ ಆಗಿದ್ರಲ್ವಾ, ಅದರಿಂದ ಡಿಸ್ಟರ್ಬ್ ಮಾಡೋದು ಯಾಕಂತ? ನೋ ನೋ, ಡಿಸ್ಟರ್ಬೆನ್ಸ್ ಏನೂ ಇಲ್ಲ. ನೀವು ಆಚೆ ಒಂಟರಿಯಾಗಿದ್ದರೆ ನಾನೇ ಒಳಗೆ ಕೆಲಸ ಮಾಡೋದು? ಈ ವರ್ಕ್ಸ್ ಎಲ್ಲ ಇಲ್ಲಿ ಡೈಲಿ ಇರೋದೆ, ಆದರೆ ನೀವು ನನಗೆ
ಸ್ಪೆಷಲ್ ಗೆಸ್ಟ್ ಅಲ್ವಾ. ಥ್ಯಾಂಕ್ ಯು ಸರ್. ಹೇಯ್ ಸಾರ್, ಏನು ಕಾಲ್ ಮಿ ರಾಜ್ ಅಂದ್ರೆ ಈಗಷ್ಟೇ ಪರಿಚಯ ಆಯ್ತು, ಅಷ್ಟೊಳಗೆ ಹೆಸರಿಟ್ಟು ಕರೆಯೋದಂದ್ರೆ? ಓ, ಹಾಗಾದ್ರೆ ನಾವು ಇನ್ನೂ ತುಂಬ ಪರಿಚಯ ಆಗ್ಬೇಕಲ್ವಾ? ಹ್ಮ್, ಓಕೆ. ಹಾಯ್, ದಿಸ್ ಇಸ್ ರಾಜ್. ಅಂದ ನಾನೊಂದಿಸೋದೆ ನನ್ನ ಹಾಬಿ. ನಿಮ್ಮ ಹಾಬಿ ಸ್ವಲ್ಪ ವಿಚಿತ್ರವಾಗಿದೆ. ಸ್ವಲ್ಪ ಜನಕ್ಕೆ ಬುಕ್ ಓದೋ ಹಾಬಿ, ಸ್ವಲ್ಪ ಜನಕ್ಕೆ ಮ್ಯೂಸಿಕ್ ಕೇಳೋದು ಹಾಬಿ, ಸ್ವಲ್ಪ ಜನಕ್ಕೆ ಡ್ಯಾನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ನನಗೆ ಅಂದ ನಾನೊಂದಿಸೋದೇ ಹಾಬಿ. ಅಂದಾದ್ಮೇಲೆ ಒಂದು ನೆನಪಂತು, ಯು ಆರ್ ಲುಕಿಂಗ್ ಸೋ ಸೆಕ್ಸಿ. ಥ್ಯಾಂಕ್ಸ್. ನಿನ್ನ ಹತ್ರ ಏನೋ ಒಂದು ಮ್ಯಾಜಿಕ್ ಇದೆ, ಅದು ನನ್ನ ನಿನ್ನ ಹತ್ರ ಇಳಿತಾ ಇದೆ. ಸರ್, ವಾಟ್ ಯು ಡೂಯಿಂಗ್? ಸಾರಿ, ಇಷ್ಟಂದ ನನ್ನ ಮುಂದೆ ನಿಂತ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಸಾರಿ. ದಟ್ಸ್ ಓಕೆ. ಹಲೋ, ಹ್ಞೂ, 5 ಮಿನಿಟ್ಸ್. ಕೆಳಗೆ ಮೆಕ್ಯಾನಿಕ್ ವೇಟ್ ಮಾಡ್ತಾ ಇದ್ದಾರೆ. ಹೌದಾ, ಏನಾಯ್ತೋ ಕೇಳ್ಕೊಂಡು ಬರ್ತೀನಿ. ಹ್ಞೂ. ಲಿಯಾ. ಯಾ? ನೀನು ಈ ರೀತಿ ಆಚೆ ಹೋದ್ರೆ ನನಗೆ ಇಲ್ಲಿವರೆಗೂ ಬರ್ದಿರೋ ಪೇಯ್ನ್ ಈ ಜಾಗದಲ್ಲಿ, ನನಗೆ ನಿನ್ನ ಜೊತೆ ಇರಬೇಕು ಅನಿಸ್ತಾ ಇದೆ. ನಿನಗೂ ಹಂಗೆ ಅನ್ನಿಸ್ತು ಅಂದರೆ ಕಾರ್ನ ರಿಪೇರ್ ಮಾಡಿಸಿ ಮೇಲ್ ಬಾ, ಆಮೇಲೆ ನಿನ್ನಿಷ್ಟ. ಮೀನಿಗೆ ಬಲೆ ಚೆನ್ನಾಗೇ ಹಾಕಿದ್ದೀನಿ, ಎಲ್ಲೂ ಮಿಸ್ ಆಗೋ ಚಾನ್ಸೇ ಇಲ್ಲ. ಖಂಡಿತ ಅವಳು ಬರ್ತಾಳೆ. ಆಕ್ಚುಲಿ ನಾನು ಫೋನ್ ಮಾಡ್ತಿದ್ದೀನಿ. ಓ, ಫೋನ್ಗೋಸ್ಕರನೇ ಬಂದ? ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಇವತ್ತು ನೈಟ್ ಇಲ್ಲೇ ಸ್ಪೆಂಡ್ ಮಾಡೋಣ ಅಂತಿದ್ದೀನಿ. ನಿನ್ನ ಜೊತೆ ರಾತ್ರಿ ಎಲ್ಲ ಇರೋದಕ್ಕೆ ಚಾನ್ಸ್ ಸಿಕ್ತು ಅಂದ್ರೆ ಸಂತೋಷನೇ ಪಡ್ತೀನಿ. ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಕಾಫಿ? ಈ ಟೈಮ್ನಲ್ಲಿ ಕಾಫಿಗಿಂತ ವೈನ್ ಆದ್ರೆ ಬೆಟರ್ ಅಲ್ವಾ? ಹ್ಮ್, ಓಕೆ. ಆರ್ ಯು ಶೋರ್? ಯಾ, ಐ ಆಮ್ ಶೋರ್. ಓಕೆ, ಓಕೆ. ಚಿಯರ್ಸ್. ನೀನು ಇನ್ನೂ ಹೊಟ್ಟಿಲ್ವಾ? ನೋ ಬೇಬಿ. ಏನ್ ಮಾಡ್ತಾ ಇದೀಯಾ? ನಿಮ್ ವರ್ಕ್ ನಲ್ಲಿ ಹೆಲ್ಪ್ ಮಾಡೋಣ ಅಂತ. ಏ, ನಿನಗೇನು ಹುಚ್ಚ? ಫಸ್ಟ್ ನೀನು ಇಲ್ಲಿಂದ ಹೊರಡು. ಎಲ್ಲಿಗೆ? ನೀನು ಎಲ್ಲಿ ಹೋಗ್ಬೇಕು ಅನ್ಕೊಂಡೆ ಅಲ್ಲಿಗೆ.
ಇಲ್ಲಿಗೆ ಬಂದಾಗ ಬೇಗ ಹೋಗ್ಬಿಡೋಣ ಅನ್ಕೊಂಡೆ. ಆದ್ರೆ ನೈಟ್ ನೀನ್ ನನ್ ಜೊತೆ ಆತರ ಇದ್ದಾಗ ನಿನ್ ಜೊತೆ ಲೈಫ್ ಲಾಂಗ್ ಈ ತರನೇ ಇರ್ಬೇಕಂತ ಫಿಕ್ಸ್ ಆಗ್ಬಿಟ್ಟೆ. ಓಕೆ ಲಿಯಾ, ನೀನ್ ಎಲ್ಲಿರ್ತಿ ಅಂತ ಹೇಳು, ಅವಾಗ ಅವಾಗ ನಾನೇ ಬರ್ತೀನಿ, ನಾವಿಬ್ರು ಸಂತೋಷವಾಗಿರೋಣ. ಓಕೆನ? ಓಡು ನೀನು. ನಾನೀಗ ಮಾತಾಡೋದು ನಮ್ ಮದ್ವೆ ಬಗ್ಗೆ. ಓ ಮೈ ಗಾಡ್. ಇಲ್ಲಿ ಬಾ ಕೂತ್ಕೋ. ನಿನಗೊಂದು ವಿಷಯ ಹೇಳಬೇಕು. ನನಗೆ ಆಲ್ರೆಡಿ ಮದುವೆ ಆಗೋಯ್ತು. ವಾಟ್? 3 ವರ್ಷದಲ್ಲಿ ಪಾಪು ಕೂಡ ಇದೆ. ಓ ನೋ, ಇದೆಲ್ಲ ಮೊದಲೇ ಯಾಕೆ ಹೇಳಿಲ್ಲ ನೀನು? ಮದುವೆ ಆದ್ಮೇಲೆ ಕೂಡ ಯಾಕೆ ಈ ತರ ಮಾಡಿದೆ? ಐ ಆಮ್ ಸಾರಿ. ನಾನು ಮದುವೆ ಆಗಿದ್ದು ನಾನು ನಿನ್ನ ಹತ್ರ ಹೇಳ್ದೆ ಹೋಗಿದ್ದು ನನ್ನ ತಪ್ಪೆ. ನೈಟ್ ಏನೋ ತಪ್ಪು ನಡೆದೋಯ್ತು. ವಾಟ್ ದ ಫಕ್? ಅಸಲ್ ನಾನು ಯಾಕೆ ಈ ತರ ತಪ್ಪು ಮಾಡಿದೆ? ಐ ಆಮ್ ಸಾರಿ. ಸರಿ ಬೇಬಿ, ನಡೆದದ್ದು ಯಾವುದೋ ನಡೆದೋಯ್ತು. ನಾನು ನಿನಗೆ ತುಂಬ ಕನೆಕ್ಟ್ ಆಗ್ಬಿಟ್ನಿ, ನಿನ್ನ ಬಿಟ್ಟು ಇರೋಕ್ಕಾಗಲ್ಲ. ಆದರೆ ನೀನು ನನ್ನ ಜೊತೆ ಈ ಥರ ಮಾಡಿದೆ ಅಂದರೆ ನಿನ್ನ ಹೆಂಡತಿ ಜೊತೆ ಸಂತೋಷವಾಗಿ ಇಲ್ಲಂತ ತಾನೇ? ಸರಿ, ಹಾಗಾದರೆ ಒಂದು ಕೆಲಸ ಮಾಡೋಣ, ನಿನ್ನ ವೈಫ್ನ ಬಿಟ್ಬಿಡು, ನಾವಿಬ್ಬರು ಮದುವೆ ಆಗೋಣ, ಸರಿನಾ? ಏ, ನಿನಗೇನು ಉಚ್ಚಾಯನ? ನಾನು ನನ್ನ ವೈಫ್ನ ಬಿಡೋದ? ಅವಳು ನನ್ನ ಪ್ರಾಣ. ಅವಳು ಅಷ್ಟು ಪ್ರಾಣ ಆದರೆ ಮತ್ತೆ ಯಾಕೆ ನನ್ನ ಜೊತೆ ಈ ಥರ ಮಾಡಿದೆ? ಇಲ್ಲಿ ನೋಡು, ನಡೆದಿದ್ದೇನೋ ನಡೆದೋಯ್ತು. ನೈಟ್ ಇಬ್ಬರು ಎಂಜಾಯ್ ಮಾಡಿದ್ವಿ, ನಡೆದಿದ್ದನ್ನೆಲ್ಲ ಮರ್ತೋಗ್ಬಿಟ್ಟು ನೀನು ಹೊರಟ್ರೆ ನನಗೆ ತುಂಬ ಕೆಲಸ ಇದೆ. ಮರ್ತೋಗಕ್ಕೆ ಇದೇನು ಚಿಕ್ಕ ವಿಷಯನ ಹೇಳು? ಏಯ್, ಏನು ನಾನು ಮಾತ್ರ ತಪ್ಪು ಮಾಡ್ದಂಗೆ ಮಾತಾಡ್ತಾ ಇದೀಯಾ? ಇಬ್ರು ಸೇರ್ತಾನೆ ಮಾಡಿದ್ವಿ, ಆಮೇಲೆ ನೈಟ್ ನಾನು ನಿನ್ನ ಕಾಫಿ ಆಫರ್ ಮಾಡಿದ್ರೆ ನೀನ್ ತಾನೇ ಅವಾಗ ವೈನ್ ಕೇಳಿದ್ದು. ಹಂಗಿರೋವಾಗ ನಿನಗೆ ಇದೆಲ್ಲ ಮಾಮೂಲು ಅಂದ್ಕೊಂಡೆ. ಏನೋ ಫಸ್ಟ್ ಟೈಮ್ ನನ್ನ ಹತ್ರನೇ ಇದ್ದಂಗೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ? ಅರ್ಥ ಆಯ್ತು, ಎಷ್ಟು ಬೇಕಂತ ಕೇಳು, ಕೊಟ್ಬಿಡ್ತೀನಿ. ಸುಮ್ಮನೆ ಬೇಬಿ, 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 ಸಾರಿ ಬೇಬಿ, ನಂಗೆ ಕೋಪ ಬಂದು ಹೊರದ್ಬಿಟ್ಟೆ. ನೀನ್ ಕೂಡ ಆ ತರ ಹೇಳಿರ್ಬಾರ್ದಿತ್ತಲ್ವಾ? ನಾನ್ ಹೇಳಿ ತರ ಮಾಡು, ನಾವ್ ಹ್ಯಾಪಿಯಾಗಿ ಇರ್ಬೋದು. ಏನ್ ಮಾಡ್ತಾ ಇದ್ಯಾ? ಫಸ್ಟ್ ನನ್ ಕಣ್ ತೆಗೆದು ಬಿಡು, ಕುತ್ಕೊಂಡು ಮಾತಾಡೋಣ. ನನ್ ಮದ್ವೆ ಆಗ್ತೀನಿ ಅಂತ ಹೇಳು, ನೀನ್ ಹೇಳ್ದಂಗ್ ಮಾಡ್ತೆ. ರಾಜ್, ಕೊನೆ ಸಾರಿ ನಾನ್ ಕೇಳ್ತಾ ಇದ್ದೀನಿ, ನನ್ನ ಮದ್ವೆ ಮಾಡ್ಕೋತೀಯಾ ಇಲ್ವಾ? ಏಯ್, ನಿನ್ಗೇನು ಹುಚ್ಚ? ಈಗ ತಾನೆ ನನ್ನ ಬಗ್ಗೆ ಫುಲ್ ಆಗಿ ಹೇಳ್ದೆ. ಅದೆಲ್ಲ ನನ್ಗೆ ಅಗತ್ಯ ಇಲ್ಲ, ನನ್ನ ಮದ್ವೆ ಮಾಡ್ಕೋ, ಇಲ್ಲಂದ್ರೆ ಅಥವಾ ನಿನ್ನ ಸಾಯಿಸ್ತೀನಿ. ಆದ್ರೂ ನಾನ್ ಯಾಕೆ ಸಾಯ್ಬೇಕು ರಾಜ್? ನಿನ್ನ ತಪ್ಪು ನೀನ್ ತಾನೆ ಮಾಡಿದ್ದು. ಸರಿ ಬಿಡು ಬೇಬಿ, ನಿನಗಿಷ್ಟು ಕಷ್ಟ ಕೊಡೋದು ನನ್ ಕೂಡ ಇಷ್ಟ ಇಲ್ಲ. ಏಯ್, ನಿನ್ಗೇನು ಹುಚ್ಚ? ನನ್ಗೆ ಆಲ್ರೆಡಿ ಮದುವೆ ಆಗಿದೆ. ನೈಟ್ ನನ್ನ ಜೊತೆ ಮಲಗಿದಾಗ ಗೊತ್ತಿಲ್ವಾ ನಿನ್ಗೆ ಮದುವೆ ಆಗಿದೆ ಅಂತ? ಉರಿತಾ ಇದೀಯಾ? ಪ್ಲೀಸ್ ಲಿಯಾ, ನಿನ್ ಕೈ ಮುಗಿತೀನಿ, ನನ್ ಬಿಟ್ಬಿಡು. ಹುಡುಗಿ ಇಬ್ರು ಮೂವರ ಜೊತೆ ತಿರುಗಿದ್ರೆ ಕ್ಯಾರೆಕ್ಟರ್ ಲೆಸ್ ಅಂದ್ರ, ನೀವು ಮಾತ್ರ ಎಷ್ಟು ಹುಡುಗಿರ ಜೊತೆ ಆದ್ರೂ ತಿರುಗ್ಬೋದಾ? ಯಾಕೆ? ಓಹೋ, ನಮ್ ತರ ಪ್ರೆಗ್ನೆನ್ಸಿ ಬರಲ್ಲಂತಾನ? ಹೆಂಡತಿ ಮದ್ವೆಗೆ ಹೋದ್ಲಂತಾನೋ, ಪಕ್ಕದ ಮನೆಗೆ ಹೋದ್ಲಂತಾನೋ, ಒಂದ್ ಚಿಕ್ಕ ಗ್ಯಾಪ್ ನಲ್ಲಿ ಬೇರೆ ಹುಡುಗಿ ಜೊತೆ ಇರ್ಬೇಕು ಅನ್ಕೊಳ್ಳೋ ನಿಮ್ಮಂತವ್ರ ಎಲ್ರು ಪ್ರಾಸ್ಟಿಟ್ಯೂಟ್ ಕಣೋ? ಯಾರೋ ಬೇಬಿ ಅಂತೆ. ಬೇಬಿ, ಹಾಯ್ ಬೇಬಿ, ಇನ್ನೊಂದು ಹಾಫ್ ಅನ್ ಅವರ್ನಲ್ಲಿ ಆಫೀಸ್ಗೆ ಬರ್ತೀನಿ. ಯಾಕೆ ಏನ್ ಮಾತಾಡ್ತಾ ಇಲ್ಲ? ಹಲೋ ಹಲೋ, ಅಯ್ಯೋ, ಈಗ ಏನ್ ಮಾಡೋದು? ಶಿಸ್ ಕಮಿಂಗ್. ನಾನ್ ನೈಟ್ ನಡೆದದ್ದು ಮರ್ತ್ಬಿಡ್ತೀನಿ, ಜಾಸ್ತಿ ಅಂದ್ರೆ 1 ತಿಂಗಳು ಬೇಜಾರು ಪಡ್ತೀನಿ. ಆದ್ರೆ ನೀನು ಲೈಫ್ ಲಾಂಗ್ ಮರ್ತೋಗ್ಬಾರ್ದು. ನಿನ್ ವೈಫ್, ನಿನ್ನ ಹತ್ರ ಕೆಲಸ ಮಾಡುವ ಯಾವ ಸ್ಟಾಫ್ ಮರಿಬಾರ್ದು. ಮರಿಯಲ್ಲ,
ಮರ್ಯಾದ ತರ ನಾನ್ ಮಾಡ್ತೀನಿ. ಏನ್ ಮಾಡ್ತಾ ಇದೀಯಾ? ಐ ಫಕ್ ಯು. ಬೈ ಬೇಬಿ. ಡ್ಯಾಡಿ, ಐ ಆಮ್ ಸಾರಿ ಮಧು, ಚೆನ್ನಾಗಿ ಕುಡಿದಿದ್ದರಿಂದ ಆ ಕೆಲಸ ಮಾಡಿಬಿಟ್ಟೆ. ಮದುವೆ ಮಾಡ್ಕೊ ಅಂತೇಳಿ ಜಗಳ ಮಾಡಿದ್ಲು. ನಾನು ನಿನಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದೆ ಅಷ್ಟೇ. ಈ ರೀತಿ ಮಾಡಿಬಿಟ್ಲು ಸೈಕೋ. ಈಗ ನೀವು ನ್ಯಾಯ ಮಾಡಿದ್ರೆ ಅಂತ ಅನ್ಕೋತಾ ಇದ್ದೀರಾ? ಸಾರಿ. ಯಾಕೆ? ನಾನು ಈ ರೀತಿ ಮಾಡಿದ್ದಕ್ಕೆ ತುಂಬ ಕೇವಲವಾಗಿದೆ. ಈ ಥರ ನಡೆದಕ್ಕೆ ನಾಚಿಕೆ ಪಡ್ತಾ ಇದ್ದೀರಾ ಅಥವಾ ನೀವು ನನಗೆ ಈ ಥರ ಕಾಣ್ದಕ್ಕೆ ನಾಚಿಕೆ ಪಡ್ತಾ ಇದ್ದೀರಾ? ಅವಳು ಮದುವೆ ಮಾಡ್ಕೊ ಅಂತ ಕೇಳಿದ್ದಕ್ಕೇನೆ ನೀವು ಈ ಥರ ಮಾಡಿದ್ರಿ? ಅವಳು ಏನು ಮಾತಾಡದೆ ಇಲ್ಲಿಂದ ಹೋಗ್ಬಿಡ್ತಾ ಇದ್ರೆ ಇದಿಲ್ಲೇ ಕೊನೆ ಆಗ್ತಾಯ್ತಾ? ನಿಜವಾಗ್ಲೂ ಒಂದು ವಿಷಯ ಹೇಳಿ, ಈಗ ನೀವು ನನಗೆ ಕಾಣಿಸಿದ ಥರ ನಾನು ನಿಮಗೆ ಕಾಣಿಸ್ತಾ ಇದ್ರೆ ನೀವು ನನ್ನ ಜೊತೆ ಇರ್ತಾ ಇದ್ದೀರಾ? ನಿಜ ಹೇಳಿ. ಬಾಧೆ ಪಡಬೇಡಿ, ನೀವು ಮಾಡಿದ ತಪ್ಪಿಗೆ ನನ್ನ ಮಗುಗೆ ಅಪ್ಪನ ದೂರ ಮಾಡಿ ಆ ಶಿಕ್ಷೆ ಅವಳಿಗೆ ಹಾಕಕ್ಕಾಗಲ್ಲ. ಹೇಗೂ ಇನ್ ಮುಂದೆ ನನ್ನ ದೃಷ್ಟಿಯಲ್ಲಿ ನಿನ್ ಗಂಡ ಅಲ್ಲ, ಅಟ್ಲೀಸ್ಟ್ ಮಗು ವಿಷಯಲ್ಲಿ ಆದ್ರೂ ಒಂದು ಒಳ್ಳೆ ತಂದೆ ತರ ಇರಿ. ಅವಳು ಹೋಗ್ತಾ ಹೋಗ್ತಾ ನಿಮ್ ಮೈ ಮೇಲೆ ಪ್ರಾಸ್ಟಿಟ್ಯೂಟ್ ಅಂತ ಬರೆದಿದ್ದಾಳೆ. ಆ ಮಾತಿಗೆ ಎಷ್ಟೋ ಬೆಲೆ ಇದೆ. ಆ ಮಾತಿನಿಂದೆ ಎಷ್ಟೋ ಬಾಧೆಗಳು ಮತ್ತೆಷ್ಟೋ ತಪ್ಪದ ಪರಿಸ್ಥಿತಿಗಳು. ಅಂಥದ್ದು ಅವ್ರ ಜೊತೆ ನಿನ್ಗೇನ್ ಕಂಪ್ಯಾರಿಷನ್? ಒಬ್ರ ಜೊತೆ ಮಾಡೋದನ್ನೇ ಸಂಸಾರ ಅಂತಾರೆ, ಸಿಕ್ಕಿದ ಎಲ್ಲರ ಜೊತೆ ಮಾಡೋದನ್ನು ಏನಂತಾರೋ ಗೊತ್ತು ತಾನೆ? ಹೋಗಿ ಹೋಗಿ ಫ್ರೆಶ್ ಆಗಿ. ಹಲೋ. ಹಾಯ್. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ದಿಸ್ ಇಸ್ ನಾಟ್ ಎಂಡಿಂಗ್, ಜಸ್ಟ್ ಬಿಗಿನಿಂಗ್. ಪ್ರಾಸ್ಟಿಟ್ಯೂಟ್, ಹಣಕ್ಕಾಗಿ ತನ್ನ ಶರೀರವನ್ನು ಮಾರಿಕೊಳ್ಳೋ ಹೆಂಗಸರಿಗಾಗಿ ಮಾತ್ರನೇ ಈ ಹೆಸರು. ಆ ಹೆಸರಗಾದ ಕಷ್ಟಗಳು, ಬೇರೆ ದಾರಿ ಇಲ್ಲದೆ ಇದಕ್ಕೆ ಬಂದ ಕತೆಗಳು ನಮಗೆ ಬೇಡದಿರೋ ವಿಷಯ. ನನ್ನ ಪ್ರಕಾರ, ನನ್ನ ಅಭಿಪ್ರಾಯ, ಮತ್ತವರ ಜೊತೆ ಅಕ್ರಮ ಸಂಬಂಧ ಇಟ್ಟಿರೋರು ಒಬ್ಬೊಬ್ರು ಒಂದು ಪ್ರಾಸ್ಟಿಟ್ಯೂಟೆ. ಅದರಲ್ಲಿ ಗಂಡು ಹೆಣ್ಣು ಅಂತ ಯಾವ ವ್ಯತ್ಯಾಸನೂ ಇಲ್ಲ. ನಾನು ತಿರುಗೂ ಹೇಳ್ತೀನಿ, ಇದು ನನ್ನ ಅಭಿಪ್ರಾಯ ಮಾತ್ರನೇ. ನನ್ನ ಅಭಿಪ್ರಾಯದಿಂದ ನಾನು ಯಾರನ್ನೂ ಗೂಳಿ ಇಡ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಅವರವ್ರ ಅಭಿಪ್ರಾಯ